ನೀಟ್ ಕೋಚಿಂಗ್ ದುಬಾರಿ ಅಂತ ಭಾವಿಸಬೇಡಿ ಅತಿ ಕಡಿಮೆ ವೆಚ್ಚದಲ್ಲಿ ಊಟ ವಸತಿಯೊಂದಿಗೆ ನೀಟ್ ತರಬೇತಿ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಡಾಕ್ಟರ್ ಕನಸಿಗೆ ಆಸರೆ ಅಚೀವರ್ಸ್ ಅಕಾಡೆಮಿ ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ನೈನ್ ಸಿಕ್ಸ್ ಏಟ್ ಡಬಲ್ ಸಿಕ್ಸ್ ಸೆವೆನ್ ಟು ಫೈವ್ ನೈನ್ ಡಬಲ್ ಸೆವೆನ್ ಟು ನೈನ್ ಸೆವೆನ್ ನೈನ್ ಈ ನಂಬರ್ಗೆ ಕರೆ ಮಾಡಿ ಈಗಲೇ ನೋಂದಾಯಿಸಿಕೊಳ್ಳಿ ಸ್ಕಾಲರ್ಶಿಪ್ ವ್ಯವಸ್ಥೆಯೂ ಇದೆ ಅವಿಶ್ವಾಸ ನಿರ್ಣಯದಲ್ಲಿ ಪ್ರಧಾನಿ ಹುದ್ದೆ ಕಳೆದುಕೊಳ್ತಾರ ಭಾರತದ ಇತಿಹಾಸದಲ್ಲಿ ಪ್ರಧಾನಿ ಸ್ಥಾನ ತ್ಯಜಿಸಿದ್ದು ಯಾರು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಮಣಿಪುರದ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ ಕಲಾಪದಲ್ಲಿ ಮಾತನಾಡ್ತಾ ಇಲ್ಲ ಸಂಸತ್ ಕಲಾಪಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ ಸಂಸತ್ನ ಹೊರಗಡೆ ಮಾತಾಡ್ತಿದ್ದಾರೆ ಇದು ಪ್ರತಿಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಕೇಂದ್ರ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಆಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು ನಾವೆಲ್ಲ ಚರ್ಚೆಗೆ ರೆಡಿ ಅಂದರು ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಬರಬೇಕು ಉತ್ತರ ಕೊಡಬೇಕು ಆದರೆ ಅದಕ್ಕೆ ಪ್ರಧಾನಿ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅವರು ಇನ್ನೂ ಮೌನವಾಗಿದ್ದಾರೆ ಇದೇ ಕಾರಣಕ್ಕಾಗಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲು ಪ್ರತಿಪಕ್ಷಗಳು ಸಜ್ಜಾಗಿವೆ ಸಂಖ್ಯಾಬಲದಲ್ಲಿ ನೋಡಿದ್ರೆ ಅಸಾಧ್ಯ ಆದರೆ ರಾಜಕೀಯವಾಗಿ ಏನು ಬೇಕಾದರೂ ಆಗಬಹುದು ಪ್ರತಿಪಕ್ಷಗಳು ಯಾವುದೇ ಕಾರಣಕ್ಕೂ ಗೆಲುವನ್ನು ಸಾಧಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಿ ಜೆ ಪಿಯ ವಾದ ಒಟ್ಟಾರೆ ಎನ್ ಡಿ ಎ ಮೈತ್ರಿಕೂಟವನ್ನು ನೋಡೋದಾದರೆ ಮುನ್ನೂರ ಹನ್ನೆರಡು ಸದಸ್ಯರ ಬಲವನ್ನು ಎನ್ ಡಿ ಎ ಮೈತ್ರಿಕೂಟ ಹೊಂದಿದೆ ಇದರಲ್ಲಿ ಇನ್ನೂರ ಎಪ್ಪತ್ತ ಮೂರು ಬಿ ಜೆ ಪಿ ಸದಸ್ಯರೇ ಇದ್ದಾರೆ ಅಲ್ಲಿಗೆ ಕ್ಲಿಯರ್ ಮೆಜಾರಿಟಿ ಇದೆ ಮತ್ತೊಂದು ಕಡೆ ಅವಿಶ್ವಾಸ ನಿರ್ಣಯ ಮಂಡಿಸುವ ಸಂದರ್ಭದಲ್ಲಿ ಬಿ ಜೆ ಪಿಯ ಎಲ್ಲ ಸದಸ್ಯರು ಕಡ್ಡಾಯವಾಗಿ ಹಾಜರಿರಬೇಕು ಅಂತ ಕೇಂದ್ರ ಸರ್ಕಾರ ಅಂದರೆ ಬಿ ಜೆ ಪಿ ವಿಪ್ಪನ್ನು ಕೂಡ ಜಾರಿ ಮಾಡಿದೆ ಹೀಗಾಗಿ ಪ್ರತಿಪಕ್ಷಗಳ ಆಟ ನಡೆಯಲ್ಲ ಆದರೆ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸುವಲ್ಲಿ ವಿಫಲವಾದಂತಹ ಮೂವರು ಪ್ರಧಾನಿಗಳು ತಮ್ಮ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ ಆ ಇತಿಹಾಸದ ಬಗ್ಗೆ ಖಂಡಿತವಾಗಲೂ ಪ್ರತಿಯೊಬ್ಬರು ರಾಜಕೀಯ ಆಸಕ್ತಿ ಇರುವಂಥವ್ರು ತಿಳಿದುಕೊಳ್ಳಲೇಬೇಕು ಮೊದಲನೇ ಪ್ರಧಾನಿ ವಿ ಪಿ ಸಿಂಗ್ ಅವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸುವಲ್ಲಿ ವಿಫಲರಾದಂತಹ ವಿ ಪಿ ಸಿಂಗ್ ತಮ್ಮ ಸ್ಥಾನವನ್ನು ಕಳೆದುಕೊಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ತರವರೆಗೆ ವಿಪಿ ಸಿಂಗ್ ಪ್ರಧಾನಿಯಾಗಿರ್ತಾರೆ ಅವರ ನೇತೃತ್ವದಲ್ಲಿ ನ್ಯಾಷನಲ್ ಫ್ರಂಟ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವದಲ್ಲಿ ಇರುತ್ತೆ ಇದಕ್ಕೆ ಬೆಂಬಲವಾಗಿ ಎಡಪಕ್ಷಗಳು ಮತ್ತು ಬಿಜೆಪಿ ನಿಂತಿತ್ತು ಆದರೆ ರಾಮ ಮಂದಿರದ ವಿಚಾರದಲ್ಲಿ ಬಿ ಜೆ ಪಿ ತನ್ನ ಬೆಂಬಲವನ್ನು ಹಿಂಪಡೆದುಕೊಳ್ತು ಹೀಗಾಗಿ ನವೆಂಬರ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸರ್ಕಾರ ಅವಿಶ್ವಾಸ ನಿರ್ಣಯವನ್ನು ಕಳೆದುಕೊಳ್ತು ವಿ ಪಿ ಸಿಂಗ್ ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು ವಿ ಪಿ ಸಿಂಗ್ ಅವರು ಲೋಕಸಭೆಯಲ್ಲಿ ಕೇವಲ ನೂರ ನಲವತ್ತ ಎರಡು ಮತಗಳನ್ನು ಪಡೆಯಲು ಸಫಲರಾದರು ಮುನ್ನೂರ ನಲವತ್ತಾರು ಮತಗಳ ಅಂತರದಿಂದ ವಿಶ್ವಾಸ ನಿರ್ಣಯವನ್ನು ಕಳೆದುಕೊಂಡರು ಈ ವೇಳೆ ಎಂಟು ಸದಸ್ಯರು ಗೈರಾಗಿದ್ದರು ಅವರ ಸರ್ಕಾರ ಉಳಿಯಲು ಇನ್ನೂರ ಅರವತ್ತೊಂದು ಮತಗಳ ಲಭ್ಯವಿತ್ತು ಅದಾಗಲಿಲ್ಲ ಅವಿಶ್ವಾಸ ನಿರ್ಣಯವನ್ನು ಅವರು ಮಂಡಿಸೋಕೆ ವಿಶ್ವಾಸವನ್ನು ಮಂಡಿಸೋಕೆ ಅವ್ರ ಕೆಲಸ ಸಾಧ್ಯ ಆಗಲಿಲ್ಲ ಏನೋ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕರ್ನಾಟಕದ ಹಿರಿಮೆ ಹೆಚ್ ಡಿ ದೇವೇಗೌಡರು ಕೂಡ ಪ್ರಧಾನಿ ಹುದ್ದೆಯನ್ನು ಕೇಳ್ಕೋಬೇಕಾಯಿತು ಸಾವಿರದ ಒಂಬೈನೂರ ತೊಂಬತ್ತಾರರ ಲೋಕಸಭಾ ಚುನಾವಣೆ ನಂತರ ಜನತಾದಳದ ಹೆಚ್ ಡಿ ದೇವೇಗೌಡರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ರು ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಾಂಗ್ರೆಸ್ ಬೆಂಗಲ್ ಬೆಂಬಲದೊಂದಿಗೆ ಯುನೈಟೆಡ್ ಫ್ರಂಟ್ಸ್ ಸಮ್ಮಿಶ್ರ ಸರ್ಕಾರ ಮುನ್ನಡೆಸಲು ಗೌಡರು ಆಯ್ಕೆಯಾದರು ಅವರು ಭಾರತದ ಹನ್ನೊಂದನೇ ಪ್ರಧಾನಿಯಾಗಿ ಆಯ್ಕೆಯಾದರು ಸುಮಾರು ಹತ್ತು ತಿಂಗಳ ನಂತರ ಸೀತಾರಾಮ್ ಕೇಸರಿ ನೇತೃತ್ವದ ಕಾಂಗ್ರೆಸ್ ತನ್ನ ಬೆಂಬಲವನ್ನು ಹಿಂಪಡೆದುಕೊಳ್ತು ಏಪ್ರಿಲ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ನಡೆದ ಅವಿಶ್ವಾಸ ನಿರ್ಣಯದಲ್ಲಿ ಗೌಡ್ರು ಹದಿಮೂರು ಪಕ್ಷಗಳ ಒಕ್ಕೂಟವು ಲೋಕಸಭೆ ಐನೂರ ನಲವತ್ತೈದು ಸ್ಥಾನಗಳ ಪೈಕಿ ಕೇವಲ ನೂರ ಐವತ್ತೆಂಟು ಸ್ಥಾನಗಳನ್ನು ಗಳಿಸುವಲ್ಲಿ ಮಾತ್ರ ಯಶಸ್ವಿಯಾಯಿತು ತಮ್ಮ ಪ್ರಧಾನಿ ಹುದ್ದೆಯನ್ನು ಕಳ್ಕೊಂಡ್ರು ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಇದೇ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಬೇಕಾಯಿತು ಬಿಜೆಪಿ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಎರಡು ಅವಿಶ್ವಾಸ ನಿರ್ಣಯಗಳನ್ನು ಎದುರಿಸಿದರು ಒಂದು ಜಯಲಲಿತಾ ನೇತೃತ್ವದ ಎಐಡಿಎಂ ಕೆ ಬಿಜೆಪಿಗೆ ನೀಡಿದ್ದ ತನ್ನ ಬೆಂಬಲವನ್ನು ಹಿಂತೆಗೆದುಕೊಳ್ತು ಆ ನಂತರ ಅವರ ಸರ್ಕಾರ ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಒಂದೇ ಒಂದು ಮತದಿಂದ ಸೋಲ್ತು ಈ ಅವಿಶ್ವಾಸ ನಿರ್ಣಯ ಮಂಡನೆಯಲ್ಲಿ ಬಹುಜನ ಸಮಾಜ ಪಕ್ಷ ಸರ್ಕಾರದ ವಿರುದ್ಧ ಮತ ಚಲಾಯಿಸಿದರು ಸರ್ಕಾರದ ವಿರುದ್ಧ ಮತ ಚಲಾಯಿಸಿ ಈ ಹಿನ್ನೆಲೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ತಮ್ಮ ಅಧಿಕಾರವನ್ನು ಕಳೆದುಕೊಂಡರು ಎರಡು ಸಾವಿರದ ಮೂರರಲ್ಲಿ ಅವರ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮತ್ತೊಮ್ಮೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದು ಆದರೆ ವಾಜಪೇಯಿ ತಮ್ಮ ಅಧಿಕಾರವನ್ನು ಉಳಿಸಿಕೊಳ್ಳಲು ಆಗಸ್ಟ್ ಸಫಲರಾಗಿದ್ದರು ಎಸ್ ಇಲ್ಲಿ ಇಲ್ವೇ ಇಲ್ಲ ಅನ್ನೋಂಗಿಲ್ಲ ಸ ಎರಡು ಸಾವಿರದ ಮೂರರಲ್ಲಿ ವಾಜಪೇಯಿ ಸಫಲರಾಗಿದ್ದರು ಇದೀಗ ನರೇಂದ್ರ ಮೋದಿಯವರಿಗೆ ಸಮಸ್ಯೆನೇ ಇಲ್ಲ ಬಿ ಜೆ ಪಿಗೆ ಸಮಸ್ಯೆನಿಲ್ಲ ಯಾಕಂದರೆ ಐನೂರ ನಲವತ್ತ ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಕೇವಲ ಬಿ ಜೆ ಪಿಗೆ ಇನ್ನೂರ ಎಪ್ಪತ್ತ ಮೂರು ಸದಸ್ಯರ ಬಲವಿದೆ ಹೀಗಾಗಿ ವಿಪ್ಪನ್ನು ಕೂಡ ಜಾರಿ ಮಾಡಿದ್ದಾರೆ ಎಲ್ಲರೂ ಕೂಡ ಹಾಜರಿರಬೇಕು ಅಂತ ಇಷ್ಟರ ನಡುವೆ ವಿಪಕ್ಷಗಳಿಗೆ ಗೊತ್ತಿದೆ ತಮ್ಮ ಕೆಲಸ ಕಷ್ಟಕರ ಅನ್ನೋದು ಆದರೂ ಪ್ರಧಾನಿ ಮಾತಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಸವಾಲನ್ನು ಹಾಕಿದ್ದಾರೆ ಎಸ್ ವೀಕ್ಷಕರೇ ಅವಿಶ್ವಾಸ ನಿರ್ಣಯ ಮಂಡನೆ ಸಂದರ್ಭದಲ್ಲಿ ಏನಾಗ್ಬೋದು ಎಲ್ಲಕ್ಕಿಂತ ಹೆಚ್ಚಾಗಿ ಮುಂಬರುವ ಲೋಕಸಭಾ ಚುನಾವಣೆ ಪಕ್ಷದಲ್ಲಿ ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರಬೇಕು ಯಾರು ಪಿ ಎಮ್ ಆಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು